ನಮಸ್ಕಾರ ಸ್ನೇಹಿತರೆ ನಾನು ಶ್ರೀಹರ್ಷ ಕ್ರೇಜಿ ಮನವಿ ಶ್ರೀ ಕನ್ನಡ ಚಾನಲಿಂದ ಇವತ್ತು ಇಪ್ಪತ್ತೈದು ಸೆಪ್ಟೆಂಬರು ಮಾರ್ಕೆಟ್ ಶುರುವಾಗೋಕ್ಕಿಂತ ಮುಂಚೆ ಮಾರ್ಕೆಟ್ ಬಗ್ಗೆ ಮಾಹಿತಿ ನಿಮಗೆ ಕೊಡ್ತಾ ಇದ್ದೀನಿ ಮಾರ್ಕೆಟಲ್ಲಿ ಏನಾಯಿತು ಏನಾಗ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ ಅರ್ಥ ಅಂತ ಸೊ ಮಾರ್ಕೆಟಲ್ಲಿ ಏನಾಯಿತು ನಿನ್ನೆ ಏನಾಗ್ಬೋದು ಇದ್ರ ಬಗ್ಗೆ ನೋಡೋದಾದರೆ ನಿನ್ನೆ ಇಂಡಿಯನ್ ಮಾರ್ಕೆಟಲ್ಲಿ ಸಾಕಷ್ಟು ಸೆಲ್ಲಿಂಗ್ ಪ್ರೆಷರ್ ಬಂತು ನೆನ್ನೆ ಎಕ್ಸ್ಪೈರಿ ಕೂಡ ಇದ್ದಿದ್ದರಿಂದ ಮಾರ್ಕೆಟಲ್ಲಿ ಸಾಕಷ್ಟು ಸೆಲ್ಲಿಂಗ್ ಪ್ರೆಷರ್ ಬಂತು ಆ್ಯಂಡ್ ಸೆಲ್ಲಿಂಗ್ ಪ್ರೆಷರಿಂದ ಆಲ್ಮೋಸ್ಟ್ ನಾವು ಹತ್ತು ಸಾವಿರದ ಎಂಟುನೂರು ರೇಂಜ್ವರೆಗೂ ಹೋಗಿದ್ದೀವಿ ಸೊ ಹತ್ತು ಸಾವಿರದ ಎಂಟುನೂರು ನಾವು ನೆನ್ನೆ ನೋಡೋದಾದರೆ ನೆನ್ನೆಯ ರೇಂಜ್ ನಾವು ನೋಡಬೇಕು ಅಂದರೆ ಹತ್ತು ಸಾವಿರದ ಏಳ್ನೂರ ಹತ್ತೊಂಬತ್ತು ಲೋ ಮಾಡಿರೋದು ನಾವು ಸೊ ಸಾಕಷ್ಟು ಸೆಲ್ಲಿಂಗ್ ಪ್ರೆಷರ್ ಇತ್ತು ಅದೇ ನಾವು ಯು ಎಸ್ ಮಾರ್ಕೆಟಲ್ಲಿ ನೋಡೋದಾದರೆ ಯು ಎಸ್ ಮಾರ್ಕೆಟಲ್ಲಿ ಏನಾಗಿದೆ ಅಂದರೆ ಸ್ವಲ್ಪ ಲೋವರ್ ಲೆವೆಲಲ್ಲಿ ಶಾರ್ಟ್ ಕವರಿಂಗ್ ಆಗಿದೆ ಸೊ ಅದರಿಂದ ಸ್ವಲ್ಪ ನೀವು ಬೌನ್ಸ್ ಬ್ಯಾಕ್ ಕಾಣಿಸ್ಬೋದು ಈ ಬೌನ್ಸ್ ಬ್ಯಾಕು ರಿವರ್ಸಲ್ ಹೌದಾ ಅಲ್ವಾ ಅನ್ನೋದು ಕನ್ಫರ್ಮ್ ಮಾಡಬೇಕು ಅಂದರೆ ಇವತ್ತು ಹೇಗೆ ಕ್ಲೋಸ್ ಆಗುತ್ತೆ ಯು ಎಸ್ ಮಾರ್ಕೆಟ್ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕೆಲವೊಂದು ಆ್ಯಕ್ಚುಲಿ ಅದು ಈಗ ಕೊಡ್ತಿರುವಂತಹ ಡೈರೆಕ್ಷನ್ ನಾವು ನೋಡಬೇಕು ಅಂದರೆ ಲೋವರ್ ಲೆವೆಲಲ್ಲಿ ಸಪೋರ್ಟ್ ತೊಗೊಳ್ತಾ ಇದೆ ಅಂತ ತೋರಿಸ್ತಾ ಇದೆ ಬಟ್ ಆ ಸಪೋರ್ಟ್ ಹೋಲ್ಡ್ ಮಾಡುತ್ತಾ ಇಲ್ವಾ ಅದು ಸೈಡ್ ವೇ ಮಾರ್ಕೆಟ್ ಆಗುತ್ತಾ ಅನ್ನೋದು ನೋಡಬೇಕಾಗತ್ತೆ ಜನರಲಿ ನಾವು ರಿವರ್ಸಲ್ ಆಗಬೇಕು ಅಂದರೆ ಟ್ರೆಂಡ್ ರಿವರ್ಸಲ್ ಆಗಬೇಕು ಅಂದರೆ ಒಂದು ಏನಾಗುತ್ತೆ ಅಂದರೆ ಫಸ್ಟು ಸ್ಲೋ ಆಗಬೇಕು ಸ್ಲೋ ಆಗ್ತಾ ಇದೆ ಟ್ರೆಂಡ್ ಕಂಟಿನ್ಯೂ ಆಗುತ್ತಾ ಅಥವಾ ರಿವರ್ಸ್ ಆಗುತ್ತಾ ಅನ್ನೋದು ಅದು ಆ ಸೈಡ್ ವೇ ಆದ ಮೇಲೆ ಆ್ಯಕ್ಚುಲಿ ಬರುವಂತಹ ಸಿಗ್ನಲನ್ನು ನಾನು ನೋಡಬೇಕಾಗತ್ತೆ ಇಲ್ಲ ಮೇಲೆ ಹೋಗ್ಬೋದು ಇಲ್ಲ ಕೆಳಗೆ ಬರ್ಬೋದು ಅದು ಮಾರ್ಕೆಟ್ ಎಲ್ಲಿ ಹೋಗುತ್ತೋ ಅದ್ರ ಪ್ರಕಾರ ನಾವು ಟ್ರೇಡಿಂಗ್ ಡಿಸಿಷನ್ಸ್ ತೊಗೋಬೇಕಾಗತ್ತೆ ಸೊ ಓವರಾಲ್ ನನ್ನ ಪ್ರಕಾರ ಮಾರ್ಕೆಟಲ್ಲಿ ಇನ್ನೂ ಸಾಕಷ್ಟು ವೀಕ್ನೆಸ್ ಇದೆ ಮಾರ್ಕೆಟ್ ಪ್ರಾಬಬ್ಲಿ ಇನ್ನೂ ಜಾಸ್ತಿ ಕ್ರ್ಯಾಶ್ ಆಗೋ ಲಕ್ಷಣಗಳು ತುಂಬಾ ಕಾಣಿಸ್ತಾ ಇದೆ ಬಟ್ ಸಡನ್ನಾಗಿ ಆಗಲ್ಲ ಪ್ರಾಬಬ್ಲಿ ಒಂದು ಸೈಡ್ ವೇ ಮಾರ್ಕೆಟಿಗೆ ಹೋಗಿ ಮತ್ತೆ ಅಲ್ಲಿಂದ ಸೆಲ್ಲಿಂಗ್ ಪ್ರೆಷರ್ ಬರ್ಬೋದು ಆದ್ದರಿಂದ ನನ್ನ ಪ್ರಕಾರ ಶಾರ್ಟ್ ಪೊಸಿಷನ್ಸ್ ಹೈಯರ್ ಲೆವೆಲಲ್ಲಿ ಹೋಲ್ಡ್ ಮಾಡಬೇಕು ಲೋವರ್ ಲೆವೆಲಲ್ಲಿ ಆ್ಯಕ್ಚುಲಿ ಕವರ್ ಮಾಡ್ಕೊಳ್ಳೋದು ಒಳ್ಳೆಯದಾಗುತ್ತೆ ನಿಮಗೊಂದು ಆಪರ್ಚುನಿಟಿ ಡೆಫಿನೆಟ್ಲಿ ಸಿಗುತ್ತೆ ಹನ್ನೊಂದು ಹತ್ತು ಸಾವಿರದ ಒಮ್ ಎಂಟುನೂರು ಎಂಟುನೂರ ಐವತ್ತು ರೇಂಜಲ್ಲಿ ಸಲ ಇಲ್ಲಿಂದ ಎಕ್ಸಿಟ್ ಆಗಿ ಮತ್ತೆ ಬೌನ್ಸ್ ಬ್ಯಾಕ್ ಬಂದರೆ ಮತ್ತೆ ನಾವು ಅಂತ ಮತ್ತೆ ಆ್ಯಕ್ಚುಲಿ ಸೆಲ್ಲಿಂಗ್ ನಾವು ತೊಗೋಬೋದು ಬಟ್ ಈ ಲೋವರ್ ಲೆವೆಲಲ್ಲಿ ಸಲ ಎಕ್ಸಿಟ್ ಆಗೋದು ಉತ್ತಮ ಆಗುತ್ತೆ ಯಾಕಂದರೆ ಅಲ್ಲಿಂದ ಇನ್ ಕೇಸ್ ನಾವು ರಿವರ್ಸ್ ಆಗೋದಾದರೆ ಆ ಥರದ ಅನ್ನೆಸೆಸರಿ ರಿಸ್ಕ್ ತಗೊಳ್ಳೋದ್ರಲ್ಲಿ ಯಾವುದೇ ರೀತಿಯ ಅರ್ಥ ಇರೋದಿಲ್ಲ ಸೊ ಆದ್ದರಿಂದ ಓವರ್ ಆಲ್ ನಾವು ನೋಡಬೇಕು ಅಂದರೆ ನೆನ್ನೆ ಹೈ ಏನಿತ್ತು ಫ್ಯೂಚರ್ ಮಾರ್ಕೆಟಲ್ಲಿ ಅದನ್ನು ಬ್ರೇಕ್ ಮಾಡೋಕ್ಕಾಗ್ತಾಯಿಲ್ಲ ನಾವು ಒಂದು ರೇಂಜಲ್ಲೇ ಟ್ರೇಡ್ ಮಾಡ್ತಾ ಇದ್ದೀವಿ ಇವಾಗ ನೋಡೋದಾದರೆ ನೆನ್ನೆ ಲೋ ಮತ್ತು ಹೈ ಎರಡು ಇಂಟ್ಯಾಕ್ಟ್ ಆಗಿದೆ ಅಂದರೆ ಒಂದು ಸೈಡ್ ವೇ ಮಾರ್ಕೆಟಿಗೆ ಬಂದಿದ್ದೀವಿ ಆ್ಯಸ್ ಆಫ್ ನೋವು ಆ ಸೈಡ್ ವೇ ಮಾರ್ಕೆಟ್ ಪ್ರಾಬಬ್ಲಿ ಅಲ್ಲಿ ಸಪೋರ್ಟ್ ಚೆನ್ನಾಗಿರೋದ್ರಿಂದ ಕಾರಣದಿಂದ ಇರ್ಬೋದು ಆ ಸಪೋರ್ಟ್ ಹೋಲ್ಡ್ ಮಾಡತ್ತಾ ಬ್ರೇಕ್ ಮಾಡತ್ತಾ ಅನ್ನೋದು ಟೈಮ್ ಹೇಳುತ್ತೆ ಸೊ ಪ್ರೆಡಿಕ್ಟ್ ಮಾಡೋದು ಬೇಡ ಮಾರ್ಕೆಟ್ ಯಾವ ಡೈರೆಕ್ಷನ್ ತೋರಿಸುತ್ತೋ ಆ ಡೈರೆಕ್ಷನ್ಗೆ ನಾವು ಹೋಗೋಣಂತೆ ಸೊ ಸೆಲ್ ಆನ್ ರ್ಯಾಲೀಸೇ ರಣನೀತಿಯಾಗಿರುತ್ತೆ ಇದೇ ರೀತಿ ಗೋಲ್ಡ್ ಮತ್ತು ಸಿಲ್ವರಲ್ಲೂ ಒಂದು ಸೈಡ್ ವೇ ಮಾರ್ಕೆಟಿಗೆ ಬಂದಿದೆ ಕ್ರೂಡ್ ಆಯಿಲು ಕಾಪರು ಎಲ್ಲದೂ ಒಂದು ಸೈಡ್ ವೇಸಿಗೆ ಬಂದಿದೆ ಬಟ್ ಹೈಯರ್ ಲೆವೆಲಲ್ಲಿ ಪ್ರೆಷರ್ ತುಂಬಾ ಜಾಸ್ತಿ ಇದೆ ನಾನು ನಿಮ್ಗೆ ಹೇಳ್ದಂಗೆ ಗೋಲ್ಡ್ ಸಿಲ್ವರ್ ಕಾಪರ್ ಕ್ರೂಡ್ ಆಯಿಲ್ ಮತ್ತು ಅಲ್ಯುಮಿನಿಯಂ ಎಲ್ಲದರಲ್ಲೂ ಆ್ಯಕ್ಚುಲಿ ಕ್ರ್ಯಾಶ್ ಆಗೋ ತುಂಬ ತುಂಬ ಲಕ್ಷಣಗಳು ಕಾಣಿಸ್ತಾ ಇದೆ ಆದ್ದರಿಂದ ಶಾರ್ಟ್ ಪೊಸಿಷನ್ಸ್ ಹೋಲ್ಡ್ ಮಾಡ್ಕೊಂಡಿರೋದೆ ಉತ್ತಮವಾಗುತ್ತೆ ಹೈಯರ್ ಲೆವೆಲ್ಸಲ್ಲಿ ಆಲ್ ಮಾರ್ಕೆಟಲ್ಲಿ ಸೆಲಾನ್ ರ್ಯಾಲೀಸ್ ಕಂಟಿನ್ಯೂ ಆಗುತ್ತೆ ಬಟ್ ನಾನು ನಿಮ್ಗೆ ಹೇಳ್ದಂಗೆ ಒಂದು ಸಲ ಆ್ಯಕ್ಚುಲಿ ಮಾರ್ಕೆಟ್ ಕೆಳಗೆ ಬಂದಾಗ ಶಾರ್ಟ್ ಪೊಸಿಷನ್ಸು ಒಂದ್ಸಲ ಎಕ್ಸಿಟ್ ಆಗಿಬಿಟ್ಟು ಹೋಲ್ಡ್ ಮಾಡಿ ಅದೇ ನನ್ನ ಸ್ಟ್ರಾಟಜಿ ಆಗುತ್ತೆ ಯಾಕಂದರೆ ನೆನ್ನೆ ತುಂಬಾ ಸೆಲ್ಲಿಂಗ್ ಪ್ರೆಷರ್ ಬಂದಿದ್ದರಿಂದ ಅಷ್ಟು ಆರಾಮಾಗಿ ಆ್ಯಕ್ಚುಲಿ ಮಾರ್ಕೆಟ್ ಮೇಲೆ ಹೋಗೋಕ್ಕೆ ಅಷ್ಟು ಸ್ಕೋಪ್ ಇಲ್ಲ ಆದರೂ ಅನ್ನೆಸಸರಿ ರಿಸ್ಕು ತೊಗೊಳೋದು ಬೇಡ ನಮಗೆ ಪ್ರಾಫಿಟ್ ಆಗ್ತಾ ಇದ್ದರೆ ಪ್ರಾಫಿಟಲ್ಲಿ ಫಸ್ಟ್ ಎಕ್ಸಿಟ್ ಆಗಿಬಿಡೋಣ ಮತ್ತು ಆಪರ್ಚುನಿಟಿ ಸಿಕ್ಕಿದ್ರೆ ಮತ್ತೆ ಶಾರ್ಟ್ ಮಾಡೋಣಂತೆ ಸೊ ಆಲ್ ನನ್ನ ವ್ಯೂ ಪಾಯಿಂಟ್ ಇದಿರುತ್ತೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಜನಕ್ಕೆ ಇದ್ರ ಬಗ್ಗೆ ಹೇಳಿ ನೀವು ಮಾರ್ಕೆಟಲ್ಲಿ ಹೊಸದಾಗಿದ್ದರೆ ಈ ಪ್ಲೇಲಿಸ್ಟ್ ನೋಡಿ ಅದರಲ್ಲಿ ಇಂಗ್ಲೀಷಲ್ಲಿ ನಾನು ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸ್ ನಾಲೆಜನ್ನು ಕೊಟ್ಟಿದ್ದೀನಿ ಅದರ ಜೊತೆಗೆ ನಾವು ನಿಮ್ಮ ನನ್ನ ಹೈಯರ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಏನಾರ ಬರಬೇಕು ಅಂದರೆ ಯಾವ ರೀತಿ ಬರ್ಬೋದು ಹೆಂಗೆ ಆ್ಯಕ್ಚುಲಿ ಟ್ರೈನಿಂಗ್ ತೊಗೋಬೋದು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ ಸೊ ನೀವು ಅದನ್ನು ನೋಡ್ಬೋದಾಗತ್ತೆ ನಿಮಗೆ ಅದಕ್ಕಿಂತ ಜಾಸ್ತಿ ಮಾಹಿತಿ ಬೇಕು ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡಿ ನಾನೆಲ್ಲ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಎಲ್ಲ ಬಿಡ್ತೀನಿ ಸೊ ಅದರಿಂದ ನಿಮಗೆ ಹೆಲ್ಪ್ ಆಗ್ಬೋದು ಸೊ ಓವರಾಲ್ ನನ್ನ ವ್ಯೂ ಪಾಯಿಂಟ್ ಸೆಲಾನ್ ರ್ಯಾಲೀಸೇ ಇರುತ್ತೆ ಸದ್ಯದ ರೇಂಜಲ್ಲಿ ಅದಾದಮೇಲೆ ನನ್ನ ವ್ಯೂ ಪಾಯಿಂಟ್ ಚೇಂಜ್ ಆಗೋದಾದರೆ ಅದು ಮಾರ್ಕೆಟ್ ಹೇಗೆ ಡೈರೆಕ್ಷನ್ ತೋರಿಸುತ್ತೆ ಆ ಡೈರೆಕ್ಷನ್ ಪ್ರಕಾರ ನಾವು ಹೋಗಬೇಕಾಗತ್ತೆ ಸ್ನೇಹಿತರೆ ನಾನು ಒಂದು ಕೋಟಿ ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಸರಿಯಾದ ರೀತಿಯಲ್ಲಿ ಟ್ರೇಡ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀನಿ ಆದಷ್ಟು ಈ ಜ ಈ ಮಾಹಿತಿನ ಸಾಕಷ್ಟು ಜನಕ್ಕೆ ತಲುಪಿಸಿ ನಿಮಗೆ ಆ್ಯಕ್ಚುಲಿ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗು ಬೇಸಿಕ್ ಟ್ರೈನಿಂಗ್ ಏನು ಫ್ರೀಯಾಗಿ ಮಾಡಿದ್ದೀನಿ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಬೇಕು ಅಂದರೆ ಆದಷ್ಟು ಜಾಸ್ತಿ ಜನನ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿಸಿ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡಿ ಆವಾಗ ಆ್ಯಕ್ಚುಲಿ ನಾನು ಸಪ್ರೇಟಾಗಿ ಕನ್ನಡದಲ್ಲೂ ಮಾಡ್ತೀನಿ ಆವಾಗ ಆ್ಯಕ್ಚುಲಿ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೋದು ಧನ್ಯವಾದಗಳು ಸ್ನೇಹಿತರೆ ದಿನ ದಿನ ಶುಭವಾಗಲಿ ಲಾಭದಾಯಕವಾಗಲಿ ಅಂತ ಹಾರೈಸ್ತೀನಿ